ಎಲ್ಲರಿಗೂ ನನ್ನ ಶುಭೋದಯ. ಇಂದು ನಾವು ಏಳನೇ ತರಗತಿಯ ಕನ್ನಡದಲ್ಲಿ ಆರನೇ ಪದ್ಯವಾದ ಬಿಡುಗಡೆಯ ಹಾಡು ಈ ಪದ್ಯದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಅಭ್ಯಾಸ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ: ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ? ಉತ್ತರ: ಪಂಜರದ ಹಕ್ಕಿ ಭಾರತೀಯರ ಬಂಧನದಲ್ಲಿರುವವರ ಸಂಕೇತವಾಗಿದೆ. ಪ್ರಶ್ನೆ ಎರಡು: ಹಂಗಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ? ಉತ್ತರ: ಹಂಗಿನ ಅರಮನೆಯಲ್ಲಿ ಹಕ್ಕಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ. ಪ್ರಶ್ನೆ ಮೂರು: ಮೃಗರಾಜ ಏನೆಂದು ಗುಣಗುತ್ತಿದೆ? ಉತ್ತರ: ಮೃಗರಾಜ ಇನ್ನು ಈ ಬಂಧನ ಸಾಕು ಎಂದು ಗುಣಗುತ್ತಿದೆ. ಪ್ರಶ್ನೆ ನಾಲ್ಕು: ಯಾವುದು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ? ಉತ್ತರ: ಕಾರಿರುಳು ತನ್ನ ಸೆರೆಯೊಳಗೆ ರವಿಕಿರಣಗಳನ್ನು ಅಡಗಿಸಿಟ್ಟುಕೊಂಡಿದೆ. ಪ್ರಶ್ನೆ ಐದು: ನಮ್ಮ ಗುಡಿಯು ಬಾವುಟ ಎಷ್ಟು ಬಣ್ಣಗಳನ್ನು ಹೊಂದಿದೆ? ಉತ್ತರ: ನಮ್ಮ ಬಾವುಟವು ಮೂರು ಬಣ್ಣಗಳನ್ನು ಹೊಂದಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು: ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಏನು ಮಾಡಬೇಕು? ಉತ್ತರ: ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಿಂದ ವಿಹರಿಸಬೇಕಾದರೆ ಪಂಜರದ ಬಾಗಿಲನ್ನು ಮುರಿದು ಹೊರಬರಬೇಕು. ಆಗ ಅದು ಬಂಧನದಿಂದ ಮುಕ್ತಿ ಹೊಂದುತ್ತದೆ. ನಂತರ ನಿಜವಾದ ಬಾನಾಡಿಯಾಗಿ ಆಕಾಶದಲ್ಲಿ ವಿಹರಿಸುತ್ತಾ ಹರ್ಷಿಸಲಿ ಎಂದು ಕವಿ ಹಾರೈಸುತ್ತಾರೆ. ಪ್ರಶ್ನೆ ಎರಡು: ತಿಳಿನೀರ ಮಳೆ ಏಕೆ ಸುರಿಯಬೇಕು? ಉತ್ತರ: ಕಾರಿರುಳಿನಿಂದ ಜಡಗೊಂಡ ಮೈ ಹಾಗೂ ಮನಸ್ಸುಗಳು ತನ್ನ ಮಲಿನತೆಯನ್ನು ಕಳೆದುಕೊಳ್ಳಲು ತಿಳಿನೀರ ಮಳೆ ಸುರಿಯಬೇಕು. ಈ ರೀತಿ ಸುರಿದ ಮಳೆಯಿಂದ ಕೊಳಕು ಮಾಯವಾಗುತ್ತದೆ. ಒಳ ಹೊರಗೆ ಶುಚಿಯಾಗಬೇಕಾದರೆ ತಿಳಿನೀರ ಮಳೆ ಸುರಿಯಬೇಕಾಗುತ್ತದೆ. ಪ್ರಶ್ನೆ ಮೂರು: ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲವೇಕೆ? ಉತ್ತರ: ಶತಶತಮಾನಗಳಿಂದ ಮೆರೆದ ಕಡಲುಗಳ ರಾಣಿಗೆ ಇನ್ನು ಮುಂದೆ ಉಳಿಗಾಲವಿಲ್ಲ. ಏಕೆಂದರೆ ಭಾರತೀಯರಲ್ಲಿ ಇಂದು ಐಕ್ಯತೆ ಇದೆ. ಅವರೆಲ್ಲ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಸಿಡಿಲ ಹೋರಾಟ ಮಾಡುತ್ತಿದ್ದಾರೆ. ಅದು ತಾಯಿ ಭಾರತ ಮಾತೆಯ ಮೇಲೆ ಆಣೆ ಹಾಕಿ ಮತ್ತು ಬ್ರಿಟಿಷರನ್ನು ನಮ್ಮ ದೇಶದಿಂದ ತೊಲಗಿಸಿ ಧೈರ್ಯದಿಂದ ಹೋರಾಡುತ್ತಿರುವುದರಿಂದ ಕಡಲ ರಾಣಿಗೆ ಉಳಿಗಾಲವಿಲ್ಲ. ಪ್ರಶ್ನೆ ನಾಲ್ಕು: ಒಕ್ಕೊರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾನೆ? ಉತ್ತರ: ಜಾತಿ ಮತ ಪಂಥಗಳ ಭೇದವಿಲ್ಲದೆ ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಮನುಜ ಮತವನ್ನು ಎತ್ತಿ ಹಿಡಿದಿದ್ದೇವೆ. ನಮ್ಮ ಮೂರು ಬಣ್ಣದ ಬಾವುಟವನ್ನು ಹಾರಿಸುತ್ತಾ ಸರ್ವರಿಗೂ ನಾವು ಸಮ ಎಂದು ಮನದುಂಬಿ ದನಿ ಎತ್ತಿ ಒಕ್ಕೊರಲ ಹಾಡನ್ನು ಹಾಡಬೇಕು ಎಂದು ಕವಿ ಬಯಸುತ್ತಾರೆ. ಮುಂದುವರಿಯೋಣ. ಈ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಪ್ರಶ್ನೆ ಒಂದು: ಚಡಪಡಿಸುತ್ತಿದೆ ಡ್ಯಾಶ್ ಹಾದಿ ಹುಡುಕಿ. ಉತ್ತರ: ಮುನ್ನಡೆವಾ. ಪ್ರಶ್ನೆ ಎರಡು: ಸೆರೆಯಿಂದನ ಡ್ಯಾಶ್ ಸದರೇರಬೇಕು ಜಿಗಿದು. ಉತ್ತರ: ಜಿಗಿದು. ಪ್ರಶ್ನೆ ಮೂರು: ಇನ್ನೆಲ್ಲ ನೀನೇಳು ಡ್ಯಾಶ್ ರಾಣಿ ಕಡಲುಗಳ ರಾಣಿ. ಪ್ರಶ್ನೆ ನಾಲ್ಕು: ಹಾಡುವೆವು ಬಿಡುಗಡೆಯ ಡ್ಯಾಶ್ ಹಾಡು ಒಕ್ಕೊರಲ ಹಾಡು. ಈಗ ನಾವು ಚಟುವಟಿಕೆಯನ್ನು ನೋಡೋಣ. ಆ ಸೂಚನೆಗಳನ್ನು ಗಮನಿಸಿ. ಪ್ರಶ್ನೆ ಒಂದು: ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖರ ಹೆಸರುಗಳನ್ನು ಪಟ್ಟಿ ಮಾಡಿರಿ. ಈ ಚಟುವಟಿಕೆಯನ್ನು ಮಕ್ಕಳು ಹೆಚ್ಚಾಗಿ ನಿಭಾಯಿಸಬೇಕು. ಆದರೂ ಉತ್ತರವನ್ನು ಕೊಟ್ಟಿದ್ದೇನೆ. ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖರು ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಲಾಲ್ ಬಹಾದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಈ ರೀತಿ ಸಾವಿರಾರು ಜನರಿದ್ದಾರೆ. ಪ್ರಶ್ನೆ ಎರಡು:
ನಮ್ಮ ದೇಶದ ಬಾವುಟದ ಚಿತ್ರವನ್ನು ಬರೆದು ಚಿತ್ರಕ್ಕೆ ಸೂಕ್ತ ಬಣ್ಣವನ್ನು ಹಚ್ಚಿರಿ. ಮಕ್ಕಳೇ, ನೀವು ಸುಂದರವಾದ ಒಂದು ನಮ್ಮ ಭಾರತ ದೇಶದ ಬಾವುಟದ ಚಿತ್ರವನ್ನು ಬಿಡಿಸಬೇಕು. ಹಾಗೆ ಅದರಲ್ಲಿ ಬರುವಂತಹ ಬಣ್ಣಗಳನ್ನು ಕೇಸರಿ, ಬಿಳಿ, ಹಸಿರು ಇದನ್ನು ತುಂಬಿ ಉತ್ತಮವಾದ ಒಂದು ಚಿತ್ರವನ್ನು ನೀವೇ ರಚಿಸಿ ತಯಾರು ಮಾಡಿ. ಪ್ರಶ್ನೆ ಮೂರು, ಈ ಪದ್ಯದಲ್ಲಿ ಎರಡನೇ ಹಾಗೂ ಐದನೇ ಪದ್ಯಗಳನ್ನು ಕಂಠಪಾಠ ಮಾಡಿರಿ. ಪದ್ಯದಲ್ಲಿ ಬಂದಿರುವಂತಹ ಎರಡನೇ ಹಾಗೂ ಐದನೇ ಪದ್ಯಗಳನ್ನು ಕಂಠಪಾಠ ಮಾಡಲೇಬೇಕು ಮಕ್ಕಳ. ಪರೀಕ್ಷೆಯ ದೃಷ್ಟಿಯಿಂದ ನೀವು ಈ ಎರಡೂ ಪದ್ಯಗಳನ್ನು ಮೊದಲೇ ಕಂಠಪಾಠ ಮಾಡಿಟ್ಕೊಳ್ಳಿ. ಆ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಬಿಡಿಸಿ ಬರೆದು ನಾವು ಸಂಧಿಯ ಹೆಸರನ್ನು ಹೇಳಬೇಕಾಗಿದೆ. ಮೊದಲನೇದು ಸೆರೆಯಿಂದ, ಸೆರೆ ಪ್ಲಸ್ ಇಂದ, ಸೆರೆಯಿಂದ. ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಇರುತ್ತೆ. ಸೊ ಪೂರ್ವ ಪದದಲ್ಲಿ ಏಕಾರದಿಂದ ಅಂತ್ಯಗೊಂಡಿದೆ ಮತ್ತು ಉತ್ತರ ಪದದಲ್ಲಿ ಈಕಾರದಿಂದ ಪ್ರಾರಂಭವಾಗಿದೆ. ಇಲ್ಲಿ ಏಕಾರ ಅಂತ್ಯವಾಗಿ ಇದು ಪೂರ್ಣವಾಗಿ ಒಂದು ಪದವಾಗುವಾಗ ಯಕಾರ ಆಗಮವಾಗುತ್ತೆ. ಆದ್ದರಿಂದ ಯಕಾರಾಗಮ ಸಂಧಿ ಅಂತ ಹೇಳಿ ನಾವು ಇದನ್ನು ಕರಿತೇವೆ, ಯಕಾರ ಆಗಮ ಸಂಧಿ. ಎರಡನೇ ಪದ ಉಳಿಗಾಲ. ನೋಡಿ ಇದನ್ನು ನಾವು ಹೇಗೆ ಬಿಡಿಸ್ತೀವಿ, ಉಳಿ ಪ್ಲಸ್ ಕಾಲ. ಇಲ್ಲಿ ಕಾರ ಬಂದಿದೆ ಅಲ್ವಾ, ಈ ಉಳಿ ಪ್ಲಸ್ ಕಾಲ ಈ ಪದದಲ್ಲಿ ಕ ಅಕ್ಷರದ ಬದಲಾಗಿ ಗ ಅಕ್ಷರ ಆದೇಶವಾಗಿ ಬರುತ್ತೆ. ಆದ್ದರಿಂದ ಇದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೇವೆ. ಹತ್ತಡಿಯ, ಇದನ್ನು ಬಿಡಿಸಿ ಬರೆದಾಗ ಹತ್ತು ಪ್ಲಸ್ ಅಡಿಯ, ಹತ್ತಡಿಯ ಅಂತ ಆಗುತ್ತೆ. ಇಲ್ಲಿ ನೋಡಿ ಪೂರ್ವ ಪದದಲ್ಲಿ ಹತ್ತು ತನಲ್ಲಿ ಊಕಾರ ಇದೆ ಮತ್ತು ಅಡಿಯ ಎನ್ನುವಲ್ಲಿ ಆ ಮೊದಲನೇ ಅಕ್ಷರ ಆ ಬಂದಿದೆ, ಉತ್ತರ ಪದದಲ್ಲಿ ಆ. ಆದ್ದರಿಂದ ಇಲ್ಲಿ ನಾವು ಈ ಒಂದು ಪದವನ್ನು ಸೇರಿಸಿ ಬರೆದಾಗ ಹತ್ತಡಿಯ ಅಂತಾಗುತ್ತೆ. ಇಲ್ಲಿ ಒಂದು ಅಕ್ಷರ ಲೋಪ ಆಗಿದೆ ಅಲ್ವಾ, ಹತ್ತು ಅನ್ನೋದ್ರಲ್ಲಿರುವಂತಹ ಊಕಾರ ಲೋಪ ಆಗಿದೆ ಅಂದರೆ ಅದು ಇಲ್ಲಿಂದ ಹೋಗಿದೆ. ಹಾಗಾಗಿ ಇದನ್ನು ನಾವು ಲೋಪಸಂಧಿ ಅಂತ ಹೇಳಿ ಕರಿತೇವೆ. ನಾಲ್ಕನೇ ಪದ ಮನದುಂಬಿ, ಇದನ್ನು ಬಿಡಿಸಿ ಬರೆದಾಗ ಮನ ಪ್ಲಸ್ ತುಂಬಿ, ಮನದುಂಬಿ. ಇಲ್ಲಿ ತಕಾರದ ಬದಲಾಗಿ ದಕಾರ ಆದೇಶವಾಗಿ ಬಂದಿದೆ, ಆದ್ದರಿಂದ ಇದು ಆದೇಶ ಸಂಧಿ. ನೋಡಿ ಆದೇಶ ಸಂಧಿಯಲ್ಲಿ ಕ ತ ಪಗಳಿಗೆ ಅದೇ ಸಾಲಿನ ಮೂರನೇ ಅಕ್ಷರ ಗ ದ ಬಗಳು ಆದೇಶವಾಗಿ ಬರುವಂಥದ್ದು ವಾಡಿಕೆ. ಆದ್ದರಿಂದ ಇದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೇವೆ. ಮುಂದಿನ ಪ್ರಶ್ನೆ ಇ, ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಪದಗಳನ್ನು ಬರೆಯಿರಿ. ಮೃಗ ಮಿಗ, ರಾಜ ರಾಯ, ಬಣ್ಣ ವರ್ಣ, ಪ್ರಾಣ ಹರಣ, ವಸನ ಬೆಸನ, ಹಕ್ಕಿ ಪಕ್ಷಿ. ಈ ಕೆಳಗಿನ ವಾಕ್ಯಗಳನ್ನು ವೇಗವಾಗಿ ಓದುವುದನ್ನು ಅಭ್ಯಾಸ ಮಾಡಿ. ಮಕ್ಕಳೇ, ಇಲ್ಲಿ ಮೂರು ವಾಕ್ಯಗಳನ್ನು ನಿಮಗಿಲ್ಲಿ ಕೊಟ್ಟಿದ್ದಾರೆ, ಇದನ್ನು ನೀವು ವೇಗವಾಗಿ ಓದುವುದನ್ನು ಅಭ್ಯಾಸ ಮಾಡಬೇಕು. ನಿಮ್ಮ ಒಂದು ಉಚ್ಚಾರಣೆ ಸ್ಪಷ್ಟವಾಗಬೇಕು ಹಾಗೂ ಉಚ್ಚಾರಣೆ ಸ್ಪಷ್ಟತೆಯನ್ನು ಹೇಗೆ ಕಂಡುಕೊಳ್ಬೇಕು ಅನ್ನೋದಕ್ಕೆ ಇದು ಒಂಥರ ಆಟ ಇದ್ದ ಹಾಗೆ ನಿಮಗೆ. ಆಯಿತಾ, ಇದನ್ನು ಓದಿ ನೀವು ಕೂಡ ಮನೆಯಲ್ಲಿ ಅಭ್ಯಾಸ ಮಾಡಿ. ಮೊದಲನೇ ವಾಕ್ಯ, ಗಿಡ ತಳಿರೊಡೆದೆರಡೆಲೆಯಾಯಿತು, ಗಿಡ ತಳಿರೊಡೆದೆರಡೆಲೆಯಾಯಿತು. ಎರಡನೇ ವಾಕ್ಯ, ಸದ್ದುಗಿದ್ದು ಮಾಡಿಗೀಡಿದರೆ ಮುದ್ದುಗಿದ್ದಾಗಿರುವ ಗುದ್ದುಗಿದ್ದುಗಳು ಬಿದ್ದುಗಿದ್ದಾವು. ಮೂರನೇ ವಾಕ್ಯ, ಬಸಪ್ಪನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ವಾಸನೆ. ಇದಿಷ್ಟು ಈ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ಒಂದು ಉತ್ತಮವಾದ ಚೆನ್ನುಡಿಯನ್ನು ಕೊಟ್ಟಿದ್ದಾರೆ, ಬಂದ ಸುಖವ ಬಿಡಬೇಡ, ಬಾರದುದ ಬೇಕೆಂದು ಬಯಸಬೇಡ, ರತ್ನಾಕರವರ್ಣಿ. ರತ್ನಾಕರವರ್ಣಿ ಒಂದು ಉತ್ತಮವಾದ ಕೃತಿಯನ್ನು ಕೂಡ ರಚಿಸಿದ್ದಾರೆ, ಭರತೇಶ ವೈಭವ. ಈ ಕೃತಿ ಕವಿಯ ಕಾಲ ಸುಮಾರು 1500. ಇಲ್ಲಿಗೆ ಈ ಪದ್ಯದ ಪ್ರಶ್ನೋತ್ತರಗಳು ಮುಗಿಯಿತು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.